ವಿಶ್ವಾಸಮತ ಯಾಚನೆಗೂ ಮುನ್ನ ದಿನ ದೋಸ್ತಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ನಾಗೇಂದ್ರ ಆಯ್ತು, ಇದೀಗ ಮತ್ತೊಬ್ಬ ಶಾಸಕ ನಾಳಿನ ಕಲಾಪಕ್ಕೆ ಗೈರಾಗಲಿದ್ದಾರೆ. ನಾಗೇಂದ್ರ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಕೈ ಶಾಸಕ ನಾಳಿನ ಕಲಾಪಕ್ಕೆ ಗೈರಾಗಲಿದ್ದಾರೆ. ನಾಳೆಯೂ ಅಧಿವೇಶನಕ್ಕೆ ಶ್ರೀಮಂತ ಪಾಟೀಲ್ ಬರೋದು ಡೌಟು. ಕಳೆದ 3 ದಿನಗಳಿಂದ ಮುಂಬೈನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಶ್ರೀಮಂತ ಪಾಟೀಲ್. ಸೊ ನಾಳೆಯೂ ಕೂಡ ಕಲಾಪಕ್ಕೆ ಬರೋದು ಡೌಟ್ಫುಲ್ ಆಗಿದೆ. ನಾಳೆ ಸೇಂಟ್ ಜಾರ್ಜ್ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಆಂಜಿಯೋಗ್ರಾಮ್ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶ್ರೀಮಂತ್ ಪಾಟೀಲ್ರನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ನಾಳೆಯ ಕಲಾಪಕ್ಕೆ ಇವರೂ ಕೂಡ ಗೈರಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕಾಂಗ್ರೆಸ್ನ ನಾಯಕರು ಸಂಪರ್ಕ ಮಾಡುವ ಪ್ರಯತ್ನವೂ ವಿಫಲ ಆಗ್ತಾ ಇದೆ. ಸದ್ಯ ಆಸ್ಪತ್ರೆ ಮುಂದೆ ಮುಂಬೈನ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಶಾಸಕ ಶ್ರೀಮಂತ ಪಾಟೀಲ್ ಜೊತೆಗೆ ಅವರ ಪುತ್ರ ಶ್ರೀನಿವಾಸ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರಿಪೋರ್ಟರ್ ಶರತ್, ನಮ್ಮ ಜೊತೆ ಮುಂಬೈನಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರತ್, ಆಲ್ರೆಡಿ ಮುಂಬೈನಿಂದ ಅತೃಪ್ತ ಶಾಸಕರಿಂದ ಬರ್ತಾ ಇರುವಂತಹ ಟೆನ್ಷನ್ ಗಳನ್ನೇ ಸಹಿಸೋದಿಕ್ಕೆ ದೋಸ್ತಿ ನಾಯಕರಿಗೆ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಮುಂಬೈನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವ ಶ್ರೀಮಂತ್ ಪಾಟೀಲ್ ಕೂಡ ನಾಳೆ ಕಲಾಪಕ್ಕೆ ಗೈರಾಗುವ ಸಾಧ್ಯತೆ ಇದೆ. ಏನ್ ಕಥೆ ಎಂತ? ಶಮೀರಾ, ಮೈತ್ರಿ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಮುಂಬೈನಿಂದ ಅತೃಪ್ತ ಶಾಸಕರು ಈಗಾಗಲೇ ರವಾನಿಸಿದ್ದಾರೆ. ನಾಳೆಯ ವಿಶ್ವಾಸಮತ ಯಾಚನೆಗೆ ನಾವು ಕಡಾಖಂಡಿತವಾಗಿ ಬರೋದಿಲ್ಲ, ನಮ್ಮ ಬೆಂಬಲ ಮೈತ್ರಿ ಸರ್ಕಾರಕ್ಕೆ ಇಲ್ಲ ಅನ್ನೋದು ಇವತ್ತೊಂದು ಸ್ಪಷ್ಟ ಸಂದೇಶವನ್ನು, ವಿಡಿಯೋ ಸಂದೇಶವನ್ನು ಈಗಾಗಲೇ ತಿಳಿಸಿರುವಂಥದ್ದು. ಇದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಕೂಡ ಬರ್ತಾ ಇರುವಂಥ ಸುದ್ದಿ ಏನಂದರೆ, ಕಾಂಗ್ರೆಸ್ನ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಕೂಡ ನಾಳೆಯ ವಿಶ್ವಾಸಮತ ಯಾಚನೆಗೆ ಅಂದರೆ ಅಧಿವೇಶನಕ್ಕೆ ಬರೋ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮುಂಬೈನ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಚಿಕಿತ್ಸೆ ಪಡೀತಾ ಇದ್ದಾರೆ. ಎದೆನೋವಿನಿಂದ ಚಿಕಿತ್ಸೆ ಪಡೀತಿರುವಂತಹ ಶ್ರೀಮಂತ್ ಪಾಟೀಲ್ ನಾಳೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆಗಳಿದೆ. ಹೀಗಾಗಿ ನಾಳೆ ಆಂಜಿಯೋಗ್ರಾಮ್ ಮಾಡಿಸಲಿಕ್ಕೆ ಈ ಅಂದರೆ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ಇಲ್ಲ, ಆ ಕಾರಣ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸೆಂಟ್ ಜಾರ್ಜ್ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಹಿನ್ನೆಲೆಯಲ್ಲಿ ನಾಳೆ ಅಧಿವೇಶನಕ್ಕೂ ಕೂಡ ಗೈರಾಗುವ ಎಲ್ಲ ಸಾಧ್ಯತೆಗಳಿವೆ. ಈಗಾಗಲೇ ಅಧಿವೇಶನಕ್ಕೆ ಹಾಜರಾಗ್ತಾರೋ ಇಲ್ಲೋ ಅನ್ನೋ ಒಂದು ಗುಸುಗುಸು ಮೊದಲಿಂದನೂ ಕೂಡ ಹಬ್ಬಿತ್ತು. ಆದರೆ ಅವರು ನೇರವಾಗಿ ಮುಂಬೈನ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಚಿಕಿತ್ಸೆ ಪಡೀತಾ ಇದ್ರು. ಈಗಿನ ಹೆಚ್ಚಿನ ಚಿಕಿತ್ಸೆಗಾಗಿ ನಾಳೆ ಬೇರೆ ಆಸ್ಪತ್ರೆಗೆ ದಾಖಲಾಗುವ ಹಿನ್ನೆಲೆಯಲ್ಲಿ ನಾಳೆ ಅಧಿವೇಶನಕ್ಕೆ ಗೈರಾಗುವ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಅತೃಪ್ತರು ಕೂಡ ಇವತ್ತಿನ ವಿಡಿಯೋ ಸಂದೇಶದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾವು ನಾಳಿನ ಅಧಿವೇಶನಕ್ಕೆ ಬರೋಲ್ಲ ಅಂತ. ಇದರಿಂದನೇ ಒಂದು ರೀತಿ ಶಾಕ್ ಆಗಿದ್ರು ಮೈತ್ರಿ ನಾಯಕರು. ಈಗ ಮತ್ತೊಮ್ಮೆ ಈಗ ಕಾಂಗ್ರೆಸ್ನ ಕಾಗವಾಡ ಶಾಸಕ ಕೂಡ ನಾಳೆ ಬರಲ್ಲ ಅನ್ನೋದು ಒಂದು ರೀತಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಅವರನ್ನು ವಾಪಸ್ ಕರೆತರುವ ನಿಟ್ಟಿನಲ್ಲಿ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿಲ್ಲ ಅನಿಸುತ್ತೆ. ಏಕೆಂತಂದರೆ ಇಲ್ಲಿನ ಯಶೋಮತಿ ಠಾಕರ್ ಕಾಂಗ್ರೆಸ್ನ ಶಾಸಕಿ ಹಾಗೂ ರಾಜ್ಯ ಕಾಂಗ್ರೆಸ್ನ ಮಹಿಳಾ ಘಟಕದ ಉಸ್ತುವಾರಿ ಆಕೆ, ಆ ಶಾಸಕಿ ಮೊನ್ನೆ ಅಷ್ಟೇ ಒಂದು ಪ್ರಯತ್ನ ಪಟ್ಟರು ಶ್ರೀಮಂತ್ ಪಾಟೀಲ್ನ ಮಾತನಾಡಿಸೋಕ್ಕೆ, ಆದರೆ ಯಾವುದೇ ಕಾರಣಕ್ಕೂ ಅವರನ್ನ ಭೇಟಿಗೆ ಮುಂಬೈ ಪೊಲೀಸರು ಅನುಮತಿಯನ್ನು ಕೊಡಲಿಲ್ಲ. ಅಲ್ಲದೆ ಶ್ರೀಮಂತ್ ಪಾಟೀಲ್ ಮಗ ಕೂಡ ಅವರ ಭೇಟಿಗೆ ಅನುವು ಮಾಡಿಕೊಳ್ಳಿಲ್ಲ. ಅದನ್ನು ಮನಗೊಂಡಂತಹ ರಾಜ್ಯದ ನಾಯಕರು ಕೂಡ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ಲ ಅಂತತ್ತೆ. ಕಾಂಗ್ರೆಸ್ ಉಳ್ಕೊಂಡಿದ್ದ ಬೆಂಗಳೂರಿನಲ್ಲಿ ಏನು ಪ್ರಕೃತಿ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ದಂಥ ಈ ಶ್ರೀಮಂತ್ ಪಾಟೀಲ್ ಅಲ್ಲಿಂದ ನೇರವಾಗಿ ಮುಂಬೈಗೆ ಬಂದು ಅಡ್ಮಿಟ್ ಆಗಿದ್ದರು. ಇದರಿಂದ ಸಾಕಷ್ಟು ಅನುಮಾನಕ್ಕೂ ಕೂಡ ಎಡ್ ಮಾಡಿಕೊಟ್ಟಿತ್ತು. ಏನಾದರೂ ಅತೃಪ್ತರ ಜೊತೆ ಇವರ ಸಂಪರ್ಕ ಇದೆಯಾ ಏನು ಅಂತ ಸ್ಪೀಕರ್ ಕೂಡ ಒಂದು ಡಿ ಸಿ ಪಿ ನೇತೃತ್ವದ ಒಂದು ತಂಡ ರಚನೆ ಮಾಡಿ ಅವ್ರನ್ನೂ ಕೂಡ ಇಲ್ಲಿಗೆ ಕಳಿಸ್ಕೊಟ್ಟಿತ್ತು. ಡಿ ಸಿ ಪಿ ಶಶಿಕುಮಾರ್ ನೇತೃತ್ವದ ತಂಡ ಕೂಡ ಅವ್ರನ್ನ ಭೇಟಿ ಮಾಡಲಿಕ್ಕಾಗಲಿಲ್ಲ. ಕೇವಲ ಸೆಂಟ್ ಜಾರ್ಜ್ ಆಸ್ಪತ್ರೆಯ ವೈದ್ಯರು ಹಾಗೂ ಶ್ರೀಮಂತ್ ಪಾಟೀಲ್ ಮಗ ಏನು ಶ್ರೀನಿವಾಸ್ ಇದ್ದಾರೆ, ಅವರ ಹೇಳಿಕೆಯನ್ನು ಪಡೆದು ವಾಪಸ್ ರಾಜ್ಯಕ್ಕೆ ತೆರಳಬೇಕಾಯಿತು. ಆದರೆ ಈಗ ಯಾರೂ ಕೂಡ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿಲ್ಲ ಶ್ರೀಮಂತ್ ಪಾಟೀಲ್ನ. ಬಹುತೇಕ ಮೂಲಗಳ ಪ್ರಕಾರ ಬಹುತೇಕ ಅಂದರೆ ನಾಳೆ ನಡೆಯುವಂಥ ಅಧಿವೇಶನಕ್ಕೆ ಶ್ರೀಮಂತ್ ಪಾಟೀಲ್ ಗೈರಾಗ್ತಾರೆ. ಅವರನ್ನು ಇದುವರೆಗೂ ಕೂಡ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ. ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಪಟ್ವಿ, ಆದರೆ ಈ ಸರ್ಕಾರಿ ಆಸ್ಪತ್ರೆ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ 100ಕ್ಕೂ ಹೆಚ್ಚು ಪೊಲೀಸರು ಅವ್ರನ್ನ ಕಾವಲು ಕಾಯ್ತಾ ಇದ್ದಾರೆ. ಮುಂಬೈನ ಪೊಲೀಸರು ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಒಂದು ಕಡೆ ಬೇರೆ ಯಾವುದೇ ರಾಜ್ಯದ ಕಾಂಗ್ರೆಸ್ ಇರ್ಬೋದು ಅಥವಾ ಮುಂಬೈನ ಕಾಂಗ್ರೆಸ್ ನಾಯಕರು ಒಳಗಡೆ ಹೋದರೂ ಕೂಡ ಅವ್ರನ್ನ ತಡೆಯುವಂಥ ಕೆಲಸ ನಡೀತಾ ಇದೆ. ಈಗ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾಳೆ ಅವರನ್ನ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಹಿನ್ನೆಲೆಯಲ್ಲಿ ಅವರು ನಾಳಿನ ಅಧಿವೇಶನಕ್ಕೆ ಹಾಜರಾಗೋದು ಬಹುತೇಕ ಕ್ಷೀಣಿಸಿದೆ ಅಂತಲೇ ಹೇಳ್ಬೋದು ಶಮೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.